ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಸಿಯ ಇತಿಹಾಸ ಪಠ್ಯದ ಐದನೇ ಅಧ್ಯಾಯದ ಐದನೇ ಉಪಾಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಐದನೇ ಉಪಾಧ್ಯಾಯ ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದಿದ ನಂತರ ಅಸ್ತಿತ್ವಕ್ಕೆ ಬಂದವರು ಅಂತಂದ್ರೆ ಈ ಬಹುಮಣಿ ಮತ್ತು ಆದಿಲ್ ಶಾಹಿ ಸುಲ್ತಾನರು ಬರೆದಿಟ್ಟಂತೆ ಜೀವನ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಆದರೆ ಬರೆದಿಡುವಂತಹ ಜೀವನವನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರಿಂದ ಸಾಧ್ಯವಿದೆ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಮೊದಲಿಗೆ ಬಹುಮನಿ ಸುಲ್ತಾನರು ಬಹುಮನಿ ಸುಲ್ತಾನರು ಕರ್ನಾಟಕ ಆಂಧ್ರ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳ ಮೇಲೆ ಆಳ್ವಿಕೆಯನ್ನು ಮಾಡಿದಂತವರು ಇವರು ಸಾಲಿಯಾನ ಶಕ ನೂರ ನಲವತ್ತೇಳರೊಳಗ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನ್ ನಿಂದ ಆಳ್ವಿಕೆಗೆ ಬಂದಂತವರು ಅಂದ್ರೆ ಈ ವಂಶವನ್ನು ಸ್ಥಾಪನೆ ಮಾಡಿದವರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಇವ ಮೊಹಮ್ಮದ್ ಬಿನ್ ತುಗ್ಲಕ್ನ ವಿರುದ್ಧ ದಂಗೆನೆ ಎದ್ದು ಸ್ವತಂತ್ರವನ್ನ ಘೋಷಿಸಿಕೊಂಡಂತಹ ಒಬ್ಬ ವ್ಯಕ್ತಿಯಾಗಿದ್ದ ಗುಲ್ಬರ್ಗ ಅವರ ಮೊದಲ ರಾಜಧಾನಿಯಾಗಿದ್ದು ಮೇಲೆ ತಮ್ಮ ರಾಜಧಾನಿಯನ್ನ ಬೀದರ್ನಿಂದ ಆ ಇಂದ ಬೀದರ್ಗೆ ವರ್ಗಾವಣೆ ಮಾಡಿಕೊಂಡ್ರು ಇವರು ನಿರಂತರವಾಗಿ ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ಆ ಒಂದು ಹೋರಾಟವನ್ನ ಮಾಡ್ಕೊಂತಾನೆ ಇದ್ರು ಇವರಲ್ಲಿ ಪ್ರಮುಖವಾದಂತಹ ಅರಸ ಅಂತಂದ್ರ ಮಹಮ್ಮದ್ ಗವಾನ್ ಮಹಮದ್ ಗವಾನನ ಅವಧಿ ಹದಿನಾಲ್ಕುನೂರ ಅರವತ್ಮೂರರಿಂದ ಹದಿನಾಲ್ಕುನೂರ ಎಂಬತ್ತೊಂದು ಮಹಮದ್ ಗವಾನ್ ಒಬ್ಬ ಮುಖ್ಯಮಂತ್ರಿ ಮತ್ತು ಸಮರ್ಥ ಆಡಳಿತಗಾರರಾಗಿದ್ದ ಪರ್ಷಿಯಾ ದೇಶದ ಗವಾನ್ ಅನ್ನುವಂಥಲ್ಲಿ ಜನಿಸಿದಂಥ ಇವ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೂರನೇ ಮೊಹಮ್ಮದ್ ಶಾನ್ ಮೂರನೇ ಮೊಹಮ್ಮದ್ ಶಾನ್ ಹತ್ರ ಮುಖ್ಯಮಂತ್ರಿ ಆಗಿ ನೇಮಕವನ್ನ ಆದ ಇವ ಇವನ ಸಾಧನೆಗಳ ಬಗ್ಗೆ ನಾವು ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ ಬೆಳಗಾವಿ ಮತ್ತು ಗೋವಾಗಳನ್ನು ಇವ ವಶಪಡಿಸಿಕೊಂಡ ಹಾಗೆ ಮಾಳ್ಬದ ಸುಲ್ತಾನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ರಾಜಕೀಯ ಸ್ಥಿರತೆಯನ್ನು ಸ್ಥಾಪನೆ ಮಾಡಿಕೊಂಡ ಒರಿಸ್ಸಾದ ರಾಜಮಹೇಂದ್ರಿ ಮತ್ತು ಕೊಂಡಬೀಡು ಪ್ರದೇಶಗಳನ್ನು ಗೆದ್ದುಕೊಂಡ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯದ ನಾಲ್ಕು ಪ್ರಾಂತ್ಯಗಳನ್ನು ಎಂಟಕ್ಕೆ ಹೆಚ್ಚಿಗೆ ಮಾಡಿದ ಅವುಗಳನ್ನು ತರಫ್ ಅಂತ ಹೇಳಿ ಕರಿತಾ ಇದ್ರು ಮೇಲೆ ಭೂಮಿಯನ್ನು ಅಳತಿ ಮಾಡಿ ಕಂದಾಯವನ್ನು ನಿಗದಿಪಡಿಸಿದ್ರು ಕಂದಾಯವನ್ನ ನಗದು ರೂಪದೊಳಗೆ ಮಾತ್ರ ಸಂಗ್ರಹಣೆಯನ್ನು ಮಾಡ್ತಾ ಜೊತೆಗೆ ಬೀದರ್ನಲ್ಲಿ ಬಹಳ ಪ್ರಮುಖವಾದಂತಹ ಏವನ ಸಾಧನೆ ಅಂತಂದ್ರ ಬೀದರ್ನಲ್ಲಿ ಮದರಸಾ ಕಾಲೇಜ್ನ ನಿರ್ಮಾಣ ಮಾಡಿದ ಅಲ್ಲಿ ಒಂದು ಗ್ರಂಥಾಲಯವನ್ನ ನಿರ್ಮಿಸಿ ಜಗತ್ತಿನ ಎಲ್ಲಾ ಕಡೆಯಿಂದ ಸುಮಾರು ಮೂರು ಸಾವಿರ ಹಸ್ತ ಸಂಗ್ರಹ ಮಾಡಿದಂತಹ ಕೀರ್ತಿ ಈ ಮೊಹಮ್ಮದ್ ಗಮಾನಿಗೆ ಸಲ್ತದ ಇವನ ಪ್ರಗತಿಯನ್ನ ಸಹಿಸದಂತಹ ಸ್ಥಳೀಯ ಮುಸಲ್ಮಾನ್ ನಾಯಕರು ಅವನ ವಿರುದ್ಧ ದಂಗೆ ಇಡ್ತಾರ ಆರೋಪ ಆರೋಪಗಳನ್ನ ಅವನ ತಲೆ ಮೇಲೆ ಹೊರಿಸಿ ಹದಿನಾಲ್ಕುನೂರ ಎಂಬತ್ತೊಂದರೊಳಗೆ ಅವನನ್ನು ಶಿರಚ್ಛೇದನ ಮಾಡ್ತಾರೆ ಅವನ ಮರಣದ ಜೊತೆಗೆ ಈ ಬಹುಮಣಿ ರಾಜನು ಸಹ ಪತನದ ಅಂತ ಏನು ಪತನದತ್ತ ಹೋಯಿತು ಆಗ ದಕ್ಕಣಿನ ಐದು ಶಾಹಿ ಸುಲ್ತಾನರು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡ್ರು ಅವರುಗಳಂತಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಬೀದರ್ನ ಬರೀದ್ ಶಾಹಿ ಮತ್ತು ಬೇರಾರ್ನ ಶಾಹಿಗಳು ಜೊತೆಗೆ ಗೋಲ್ಕೊಂಡದ ಕುತುಬ್ ಶಾಹಿಗಳು ಇವರೆಷ್ಟು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಂತಹ ಶಾಹಿ ಸುಲ್ತಾನ್ರು ಇನ್ನು ಈ ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ನೋಡೋದಾದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇವರು ನೂರ ಎಪ್ಪತ್ತೆರಡರೊಳಗೆ ಮೀದರ್ನೊಳಗೆ ಮದರಸಾವನ್ನು ನಿರ್ಮಾಣ ಮಾಡಿದ ಮೊಹಮ್ಮದ್ ಗವರ್ ಅಂತ ಆಗಲೇ ಹೇಳಿದೆ ಈ ಮದರಸಾದೊಳಗೆ ಒಟ್ಟು ಮೂವತ್ತಾರು ಕೊಠಡಿಗಳಿದ್ವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಹ ವಸತಿಯನ್ನು ಹೊಂದಿದ್ರು ತತ್ವಶಾಸ್ತ್ರ ಧರ್ಮಶಾಸ್ತ್ರ ಮತ್ತು ವಿಜ್ಞಾನಗಳನ್ನ ಇಲ್ಲಿ ಮುಖ್ಯ ವಿಷಯಗಳನ್ನಾಗಿ ಕಲಿಸಲಾಗ್ತಾ ಇತ್ತು ಹಾಗೆ ಆ ಪರ್ಷಿಯನ್ ಅರೇಬಿಕ್ ಮತ್ತು ಉರ್ದು ಮೀಡಿಯಂ ಒಳಗ ಶಿಕ್ಷಣ ಅವೈಲೇಬಲ್ ಇತ್ತು ಅನ್ನೋದನ್ನು ಗಮನಿಸಬಹುದು ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾಲದೊಳಗ ಪರ್ಷಿಯನ್ ಅರೇಬಿಕ್ ಉರ್ದು ಸಾಹಿತ್ಯದ ಬೆಳವಣಿಗೆ ಆಯಿತು ಆ ಸುಲ್ತಾನ್ ಫಿರೋಜ್ ಶಾ ತತ್ವಶಾಸ್ತ್ರದೊಳಗ ಪಾಂಡಿತ್ಯವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿಯಾಗಿದ್ದ ಅವನಿಗೆ ಪ್ರಕೃತಿ ವಿಜ್ಞಾನ ರೇಖಾ ಗಣಿತ ಮತ್ತು ಕುರಾನ್ ವಿಷಯದೊಳಗ ಆಸಕ್ ಆಸಕ್ತಿ ಇತ್ತು ಮತ್ತು ಪ್ರಾವೀಣ್ಯತೆಯನ್ನು ಸಹ ಆತ ಸಾಧಿಸಿದ್ದ ಜೊತೆಗೆ ಮಹಮ್ಮದ್ ಗವಾನ್ ಪರ್ಷಿಯನ್ ಭಾಷೆಯೊಳಗ ಕವಿತೆಗಳನ್ನು ರಚನೆ ಮಾಡಿದ ಅವನು ರಿಯಾಜ್ ಉಲ್ ಇನ್ಶಾ ಮತ್ತು ಮಂಜಿಲ್ ಉಲ್ ಇನ್ಶಾ ಅನ್ನುವಂತಹ ಕೃತಿಗಳನ್ನು ಬರೆದ ಇವು ರಾಜನೀತಿ ಶಾಸ್ತ್ರ ಕಾವ್ಯ ಹಾಗೂ ಇತರ ವಿಷಯಗಳನ್ನು ತಿಳಿಸ್ತಾವ ಇನ್ನು ದಖಣಿ ದಖಣಿ ಉರ್ದು ಎಂಬ ಹೊಸ ಉಪಭಾಷೆಯ ಬೆಳಕಿಗೆ ಬಂತು ಹಜರತ್ ಖಾಜಾ ಬಂದೇ ನವಾಜ್ ಕೇಸು ದರಾಜ್ ಅನ್ನುವಂಥ ಒಬ್ಬ ಗುಲ್ಬರ್ಗದ ಸೂಪಿಸಂತ ಈ ಹೊಸ ಭಾಷೆಯನ್ನು ಬರೆದಂತಹ ಒಬ್ಬ ವ್ಯಕ್ತಿ ಈ ಸಂತನ ದರ್ಗಾವನ್ನ ಗುಲ್ಬರ್ಗದೊಳಗೆ ನಾವು ಕಾಣಬಹುದು ಇನ್ನು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗ ಇವರ ಕೊಡುಗೆಯನ್ನು ನೋಡೋದಾದ್ರೆ ಇವರು ಇಂಡೋ ಇಸ್ಲಾಮಿಕ್ ಶೈಲಿಯ ಅಸ್ತಿತ್ವವನ್ನು ಅಳವಡಿಸಿಕೊಂಡಿದ್ರು ಕಟ್ಟಡ ನಿರ್ಮಾಣಕ್ಕೆ ಸ್ಥಳೀಯ ಸಾಮಗ್ರಿಗಳನ್ನ ಉಪಯೋಗಿಸಿ ಆ ಇವರ ರಚನೆಯನ್ನು ಮಾಡಿದ್ರು ಈ ಶೈಲಿಯ ಪ್ರಮುಖ ಲಕ್ಷಣಗಳು ಅಂತಂದ್ರೆ ಎತ್ತರವಾದ ಮಿನಾರ್ಗಳನ್ನು ಹೊಂದಿತ್ತು ಈ ಶೈಲಿ ಜೊತೆಗೆ ಬಲಿಷ್ಠ ಖವಾನಗಳು ಹಾಗೆ ದೊಡ್ಡ ಆಕಾರದ ಗುಮ್ಮಟಗಳು ವಿಶಾಲವಾದ ಹಜಾರಗಳು ಕಟ್ಟಡಗಳ ಮೇಲ್ಭಾಗದ ಬಾಲಚಂದ್ರ ಆಕೃತಿ ಅನ್ನುವಂಥವನ್ನ ಇವೆಷ್ಟು ಲಕ್ಷಣಗಳನ್ನು ನಾವಿಲ್ಲಿ ಕಾಣ್ತೀವಿ ಎಲ್ಲಿ ಅಂತಂದರೆ ಇಂಡೋ ಇಸ್ಲಾಮಿಕ್ ಶೈಲಿ ಒಳಗೆ ವಿಶೇಷವಾಗಿ ಇವರು ಗುಲ್ಬರ್ಗ ಮತ್ತು ಬೀದರ್ ಪ್ರಮುಖ ಏನು ಕೇಂದ್ರಗಳಾಗಿದ್ವು ವಾಸ್ತುಶಿಲ್ಪದ ಕೇಂದ್ರಗಳಾಗಿದ್ವು ಗುಲ್ಬರ್ಗದೊಳಗೆ ಕೋಟೆ ಜಾಮಿ ಮಸೀದಿಯನ್ನು ಶಾಬಜಾರ್ ಮಸೀದಿಯನ್ನು ಹಫ್ತಾ ಗುಂಬಜ್ ಮುಂತಾವುಗಳನ್ನು ಕಟ್ಟಿದ್ರು ಬೀದರ್ ಒಳಗ ರಂಗೀನ್ ಮಹಲ್ ಆಸ್ತಾನ್ ಮಹಲ್ ಜನತಾ ಮಹಲ್ ಜನಾನ್ ಮಹಲ್ ಮತ್ತು ಗವನ ಮದರಸ ಕೋಟೆಯನ್ನು ನಾವು ಈ ಬೀದರ್ನೊಳಗೆ ಕಾಣ್ತೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದಿಷ್ಟು ಈ ಬಹುಮನಿ ಸುಲ್ತಾನರ ಮೊಹಮ್ಮದ್ ಗವನನು ಮತ್ತು ಅವನ ಸಾಧನೆಗಳು ಹಾಗೆ ಅವರ ಕೊಡುಗೆಗಳ ಬಗ್ಗೆ ಇದಿಷ್ಟು ಇಲ್ಲಿ ಇರುವಂತಹ ಮಾಹಿತಿ ಈ ಇದಾದ ಮೇಲೆ ಬಿಜಾಪುರದ ಆದಿಲ್ ಶಾಹಿಗಳು ಇಲ್ಲಿ ಆಡಳಿತಕ್ಕೆ ಬರ್ತಾರೆ ಬಹುಮನಿ ಸುಲ್ತಾನರ ಅವರಿಂದ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಂತಹ ಈ ಆದಿಲ್ ಶಾಹಿಗಳು ಬಿಜಾಪುರದಿಂದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಹದಿನಾಲ್ಕುನೂರ ಎಂಬತ್ತೊಂಬತ್ತರೊಳಗೆ ಯೂಸುಫ್ ಆದಿಲ್ ಖಾನ್ ಈ ವಂಶವನ್ನ ಸ್ಥಾಪನೆ ಮಾಡಿದ ಅನ್ನೋದನ್ನ ನಾವು ಗಮನಿಸ್ತೇವೆ ಎರಡೇ ಇಬ್ರಾಹಿಂ ಆದಿಲ್ ಶಾ ಇವ ಈ ಬಿಜಾಪುರ ಸುಲ್ತಾನ್ ಒಳಗ ಶ್ರೇಷ್ಠವಾದಂತಹ ಅರಸ ಇವ ಹದ್ನೈದೂರ ಎಂಬತ್ತರೊಳಗೆ ಅಧಿಕಾರಕ್ಕೆ ಬರ್ತಾನೆ ಚಾಂದ್ ಬಿಬಿ ಇವನ ಪ್ರತಿನಿಧಿಯಾಗಿದ್ದು ಇವನನ್ನ ಜಗದ್ಗುರು ಬಾದ ಅಂತ ಕರ್ಕೊಂಡಿದ್ದ ಮತ್ತ ಹಂಗ ಹೆಸರಾಗಿದ್ದ ಇವ ಧರ್ಮ ಸಹಿಷ್ಣುತಾ ನೀತಿಯನ್ನು ಅನುಕರಣೆ ಮಾಡಿದ ಸ್ವತಃ ಸಂಗೀತಗಾರಾಗಿದ್ದ ಕಿತಾಬ್ ಇ ನವರಸ್ ಅನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದಂತಹ ಕೀರ್ತಿ ಎರಡನೇ ಇಬ್ರಾಹಿಂ ಆದಿಲ್ ಶಾಗ ಸಲ್ತದ ಬಿಜಾಪುರದೊಳಗೆ ನವರಸಪುರ ಅನ್ನುವಂತಹ ಉಪನಗರವನ್ನ ಕಲಾಕಾರರಿಗಾಗಿ ನಿರ್ಮಿಸಿದಂತಹ ಕೀರ್ ಕೀರ್ತಿನೂ ಸಹ ಇವನಿಗೆ ಸಲ್ತದ ಅವ ಹಿಂದೂ ದೇವತೆಗಳಾದಂತಹ ನರಸಿಂಹ ಸರಸ್ವತಿ ಗಣೇಶನನ್ನ ಮತ್ತು ಇತರೆ ಹಿಂದೂ ದೇವರುಗಳನ್ನ ಸಹ ಆರಾಧನೆ ಮಾಡ್ತಾ ಇದ್ದ ಅನ್ನೋದನ್ನು ನಾನು ಗಮನಿಸಬಹುದು ಹದಿನಾರು ನೂರ ಎಂಬತ್ತಾರೊಳಗೆ ಔರಂಗಜೇಬ್ ಬಿಜಾಪುರವನ್ನು ಆಕ್ರಮಿಸಿಕೊಳ್ಳುವುದರ ಜೊತೆಗೆ ಇವರ ಆಳ್ವಿಕೆ ಕೊನೆಗೊಂಡು ಅನ್ನೋದನ್ನು ನಾನು ಗಮನಿಸಬಹುದು ಇನ್ನ ಇವರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ನಾವು ನೋಡೋದಾದ್ರೆ ವಿಶೇಷವಾಗಿ ಇವರು ಇಂಡೋಮ್ ಇಸ್ಲಾಮಿಕ್ ಶೈಲಿಯನ್ನು ಆ ಒಳಗಿಟ್ಕೊಂಡು ಅನೇಕ ಏನು ವಾಸ್ತುಶಿಲ್ಪವನ್ನು ಕೆತ್ತನೆ ಮಾಡಿದಂತಹ ಅಥವಾ ಕಟ್ಟಿದಂತಹ ಕೀರ್ತಿ ಇವರಿಗೆ ಸಾಲ್ತದೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅರೇಬಿಕ್ ಪರ್ಷಿಯನ್ ಮತ್ತು ದಕ್ಕನಿ ಉರ್ದು ಭಾಷೆಗಳು ಬೆಳವಣಿಗೆ ಆದವು ಹಾಗೆ ಸಂತರು ಹಿಂದೂ ಮುಸ್ಲಿಮರಲ್ಲಿ ಏಕತೆಯನ್ನು ಮೂಡಿಸಿದ್ರು ಸೈಯದ್ ಅಹಮದ್ ಹರ್ವಿ ಮೌಲಾನಾ ಗೈತುದ್ದೀನ್ ಹಬೀಬುಲ್ಲಾ ಮತ್ತು ಅಬ್ದುಲ್ಲಾ ಪ್ರಸಿದ್ಧ ವಿದ್ವಾಂಸರಾಗಿದ್ದರು ಮುಲ್ಲಾನ್ ನಸರತಿ ಮತ್ತು ಫೆರಿಸ್ತಾ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಅವರು ಮುಲಾನ್ ನಸರತಿ ಅಲಿನಾಮ ಅನ್ನುವಂಥ ಪುಸ್ತಕವನ್ನು ಬರೆದ ಹಾಗೆ ಫೆರಿಸ್ತಾ ಫೆ ತಾರೀಖಿ ಫೆರಿಸ್ತಾ ಅನ್ನುವಂತಹ ಕೃತಿಯನ್ನು ಸಹ ಬರ್ದಾ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಇನ್ನು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗೆ ಇವರ ಕೊಡುಗೆಯನ್ನು ನೋಡೋದಾದ್ರೆ ಜಾಮಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು ಇದು ಅಲಿ ಆದಿಲ್ ಶಾನ್ ನಿರ್ಮಾಣ ಮಾಡಿದಂತಹ ಒಂದು ಮಸೀದಿ ಹಾಗೆ ಇಬ್ರಾಹಿಂ ರೋಜಾ ಇದು ಅತ್ಯಂತ ಮತ್ತೊಂದು ಪ್ರಮುಖವಾದಂತಹ ಕಟ್ಟಡ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೀತಾರೆ ಇದು ಭಾರತದೊಳಗೆ ಇರುವಂತಹ ಒಂದೇ ಒಂದು ರೋಜಾ ಆಗಿರ್ತದೆ ಇದನ್ನ ಕಟ್ಟಿದಂತಹ ಕೀರ್ತಿ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಲ್ತದ ಹಾಗೆ ಮೆಹತರ್ ಮಹಲ್ ಅನ್ನುವಂಥದ್ದು ಮತ್ತೊಂದು ಮೂರು ಅಂತಸ್ತಿನ ಅರಮನೆ ಇದನ್ನು ಸಹ ಎರಡನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಾಣ ಮಾಡಿದ ಹಾಗೆ ಬಿಜಾಪುರದ ಗೋಳು ಗುಮ್ಮಟ ಒಂದು ಅದ್ಭುತವಾದಂತಹ ಸ್ಮಾರಕ ಆಗೇತಿ ಈ ಬೃಹತ್ ಗುಮ್ಮಟವನ್ನ ಮೊಹಮ್ಮದ್ ಅಲ್ ಶಾ ನೂರ ಐವತ್ತಾರೊಳಗೆ ಕಟ್ಟಿದ ಇದೊಂದು ಅವನ ಗೋರಿಯಾಗಿದೆ ಇದರ ಪಿಸುಗುಟ್ಟುವ ಮಗುಶಾಲೆ ವಿಶೇಷತೆಯನ್ನು ಗಳಿಸಿದೆ ಇದು ಒಂದು ರೀತಿ ವಿಶ್ವವಿಖ್ಯಾತ ಸ್ಮಾರಕವಾಗಿ ಇವತ್ತು ಇಡೀ ವಿಶ್ವದಾದ್ಯಂತ ತನ್ನ ಗುರುತಿಸುವಿಕೆಯನ್ನು ಕಾಣ್ಕೊಂಡಿದೆ ಇದಾದ್ಮೇಲೆ ಬಾರಾ ಕಮಾನ್ ಬಡೇ ಕಮಾನ್ ಅಸರ್ ಮಹಲ್ ಆನಂದ್ ಮಹಲ್ ಇಂಥ ಅನೇಕ ಸ್ಮಾರಕಗಳನ್ನು ನಾವು ಈ ಬಿಜಾಪುರದೊಳಗೆ ಕಾಣ್ತೀವಿ ಇದಿಷ್ಟು ಅವರು ಈ ಸಾಂಸ್ಕೃತಿಕವಾಗಿ ಕೊಟ್ಟಂತಹ ಕೊಡುಗೆ ವಿಶೇಷವಾಗಿ ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಬಹಳ ಅಮೋಘವಾದು ಈಗ ಹದಿನಾರುನೂರ ಎಂಬತ್ತ ಆರೊಳಗೆ ಅವರ ಆಡಳಿತ ಕೊನೆಗೊಂತು ಮತ್ತು ಅದಾದ ಮೇಲೆ ಔರಂಗಜೇಬ್ ಇದನ್ನು ವಶಪಡಿಸಿಕೊಂಡ ಅನ್ನೋದನ್ನು ನಾವೆಲ್ಲಿ ಗಮನಿಸಬಹುದು ಇದಿಷ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಮಾಹಿತಿ ಬಹುಮನಿ ಸುಲ್ತಾನರು ಮತ್ತು ಅದರಲ್ಲಿ ಮೊಹಮ್ಮದ್ ಗವಾನ್ ಅವನ ಸಾಧನೆಗಳು ಅವನ ಕೊಡುಗೆಗಳು ಹಾಗೆ ಬಿಜಾಪುರದ ಸುಲ್ತಾನರು ಅವರ ಕೊಡುಗೆಗಳ ಬಗ್ಗೆ ಈ ಅಧ್ಯಾಯದೊಳಗೆ ನಾವು ಮಾಹಿತಿಯನ್ನು ತಿಳಿ ತಿಳಿತೇವೆ ಇದಾದ ಮೇಲೆ ನಂತರ ಬರುವಂಥದ್ದು ಅಂತಂದ್ರೆ ಇದರ ನಂತರ ಬರುವಂಥ ಅಧ್ಯಾಯ ಅಂತಂದ್ರೆ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಅದರಲ್ಲಿ ವಿಶೇಷವಾಗಿ ಶಂಕರಚಾ ಶಂಕರಾಚಾರ್ಯರು ಹಾಗೆ ರಾಮಾನುಜಾಚಾರ್ಯರು ಮತ್ತು ಅವರ ತತ್ವಗಳು ಸಿದ್ಧಾಂತಗಳು ಮಧ್ವಾಚಾರ್ಯರು ಹಾಗೆ ಬಸವಣ್ಣನವರು ಮತ್ತು ಇದಾದ ಮೇಲೆ ಭಕ್ತಿ ಚಳವಳಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ರಾಮಾನಂದರ ಬಗ್ಗೆ ಗುರುನಾನಕರ ಬಗ್ಗೆ ನಾವು ಈ ಅಧ್ಯಾಯದೊಳಗೆ ಅಂದರೆ ಮುಂದಿನ ಅಧ್ಯಾಯದೊಳಗೆ ಮಾಹಿತಿಯನ್ನು ತಿಳಿಯೋಣ ಮತ್ತು ಮುಂದಿನ ಅಧ್ಯಾಯದೊಳಗೆ ಭೇಟಿಯಾಗೋಣ ಧನ್ಯವಾದಗಳು